ओजी कुप्पम गैंग बेंगलूरिगर किविगे आगिंदागे केळो शब्द ई शब्द किवि बीसाय हागे नागरिकरु स्वल्प टेंशन आगतारे कारण ई किलाडिगळ कई चळकवे अंतद्दु स्वल्प यामारिद्रे साकु बर्बाद माडि बिडतारे ಬೆಂಗಳೂರಲ್ಲಿ ಕಳ್ಳತನ ಚೆನ್ನೈನಲ್ಲಿ ಬಿಂದಾಸ್ ಜೀವನ ಖಾಕಿ ಬಲೆಗೆ ಬಿತ್ತು ಖತರ್ನಾಕ್ ಓಜಿ ಕುಪ್ಪಂ ಗ್ಯಾಂಗ್ ಕಳೆದ ಕೆಲ ದಿನಗಳಿಂದ ಬ್ಯಾಂಕಿನಿಂದ ಹಣ ಡ್ರಾ ಮಾಡಿಕೊಂಡು ಹೋಗುವಾಗ ಯಾಮಾರಿಸಿ ಹಣ ಕದ್ದೊಯ್ದ ಕೆಲ ಪ್ರಕರಣಗಳು ಬೆಂಗಳೂರಿನ ಹಲವು ಠಾಣೆಗಳಲ್ಲಿ ದಾಖಲಾಗಿದ್ವು ಇದು ಪೊಲೀಸರಿಗೆ ತಲೆನೋವಾಗಿತ್ತು ಹೆಚ್ಚೆಚ್ಚು ಪ್ರಕರಣಗಳು ಪತ್ತೆಯಾಗುತ್ತಿದ್ದಂತೆ ಅಖಾಡಕ್ಕಿಳಿದ ಪೊಲೀಸರಿಗೆ ಶಾಕ್ ಆಗಿತ್ತು ಕಾರಣ ಚೆನ್ನೈನ ಓಜಿ ಕುಪ್ಪಂ ಗ್ಯಾಂಗ್ ಮತ್ತೆ ಬೆಂಗಳೂರಲ್ಲಿ ಆಕ್ಟಿವ್ ಆಗಿತ್ತು ಮಾರ್ಚ್ 4 ರಂದು ಬ್ಯಾಡರಹಳ್ಳಿ ಠಾಣೆಯಲ್ಲಿ ದಾಖಲಾದ ಪ್ರಕರಣವೊಂದರ ಬೆನ್ನತ್ತಿದ ಪೊಲೀಸರಿಗೆ ಓಜಿ ಕುಪ್ಪಂ ಗ್ಯಾಂಗ್ನ ಸುಳಿವು ಸಿಕ್ಕಿದೆ ಈ ಸಂಬಂಧ ಕಾರ್ಯಾಚರಣೆಗೆ ಇಳಿದ ಪೊಲೀಸರು 500 ಕ್ಕೂ ಹೆಚ್ಚು ಸಿಸಿಟಿವಿ ಚೆಕ್ ಮಾಡಿ ಕಾರ್ತಿಕ್ ಹಾಗೂ ಗೋಪಿಯನ್ನ ಬಂಧಿಸಿದ್ದಾರೆ ಬೇರೆ ರಾಜ್ಯದಿಂದ ಬಂದು ಇಲ್ಲಿ ಇದನ್ನ ಮಾಡ್ತಾ ಇದ್ದರು ಅವರು ಈಗ ಪ್ರಾಥಮಿಕ ವಿಚಾರಣೆಯಲ್ಲಿ ಗಮನಕ್ಕೆ ಬಂದಿದೆ ಇವರು ಸಾಕಷ್ಟು ಸಾಲಗಳನ್ನು ಮಾಡ್ಕೊಂಡಿರ್ತಾರೆ ಬೇರೆ ಬೇರೆ ಜೂಜಾಟ ಮತ್ತೆ ಇದರಲ್ಲಿ ಒಳಗೊಂಡು ಬೇರೆ ರಾಜ್ಯಕ್ಕೆ ಹೋಗಿ ಜೂಜಾಡಿ ಇಲ್ಲಿ ಬೆಂಗಳೂರನ್ನ ಹಣದ ಅವಶ್ಯಕತೆ ಇದ್ದಾಗ ಬಂದು ಆವಾಗ ಬಂದು ಟಾರ್ಗೆಟ್ ಮಾಡಿ ಈ ತರ ಆಫೆನ್ಸ್ಗಳನ್ನು ಮಾಡ್ತಾ ಇದ್ದಾರೆ ಗಮನಕ್ಕೆ ಬಂದಿದೆ ಬ್ರ್ಯಾಂಡೆಡ್ ಬಟ್ಟೆ ಶೂ ಧರಿಸಿ ಕಳ್ಳತನ ಕದ್ದ ದುಡ್ಡಲ್ಲಿ ಮುಂಬೈ ಗೋವಾದಲ್ಲಿ ಮಸ್ತಿ ಯಾವುದೇ ಅನುಮಾನ ಬಾರದಿರಲಿ ಅಂತ ಬ್ರ್ಯಾಂಡೆಡ್ ಬಟ್ಟೆ ಬ್ರ್ಯಾಂಡೆಡ್ ಶೂ ಧರಿಸಿ ಓಡಾಡುತ್ತಿದ್ದ ಇವರು ಮೂಲತಃ ಚೆನ್ನೈನ ತರಗುಪ್ಪೆ ನಿವಾಸಿಗಳು ಶುಕ್ರವಾರ ಮತ್ತು ಸೋಮವಾರ ಮಾತ್ರ ಕಳವು ಮಾಡೋಕೆ ಪ್ಲಾನ್ ಮಾಡ್ಕೊಳ್ತಿದ್ರು ಎರಡು ದ್ವಿಚಕ್ರ ವಾಹನಗಳಲ್ಲಿ ಓಡಾಡ್ತಾ ಮಾರ್ಗಮಧ್ಯೆ ಕಾರ್ ಪಂಕ್ಚರ್ ಮಾಡಿ ಯಾಮಾರಿಸೋದು ಇವರ ಸ್ಟೈಲ್ ಕಳವು ಮಾಡಿದ ನಂತರ ಸೀದಾ ಚೆನ್ನೈಗೆ ಹೋಗ್ತಿದ್ರು ನಂತರ ಬಾಂಬೆಯ ರೆಡ್ ಲೈಟ್ ಏರಿಯಾ ಹಾಗೂ ಗೋವಾದ ಕಸಿನೋಗೆ ಹೋಗಿ ದುಡ್ಡು ಉಡಾಯಿಸುತ್ತಿದ್ರು ದುಡ್ಡು ಖಾಲಿ ಆದ್ಮೇಲೆ ಮತ್ತೆ ಫೀಲ್ಡ್ಗಿಳಿದು ಕಳ್ಳತನಕ್ಕೆ ಮುಂದಾಗ್ತಿದ್ರಂತೆ ಇವರಿಂದ 565,000 ರೂಪಾಯಿ ಕ್ಯಾಶ್ ಎರಡು ಮೊಬೈಲ್ ಫೋನ್ ಎರಡು ಟೂ ವೀಲರ್ಸ್ ಅನ್ನು ವಶಪಡಿಸಿಕೊಳ್ಳಲಾಗಿದೆ ಇವರು ಈ ಮೂರು ಠಾಣೆಗಳು ಬಿಟ್ಟು ಬೇರೆ ಎಲ್ಲಾದರೂ ಅಪರಾಧಗಳನ್ನು ಎಸಗಿದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆ ನಡೀತಾ ಇದೆ ಈ ಪ್ರಕರಣದಲ್ಲಿ ಸಹಿತ ತನಿಖೆ ಮುಂದುವರೆದಿದೆ ಆರೋಪಿಗಳು ತಮಿಳುನಾಡಿನಿಂದ ಬೆಂಗಳೂರಿಗೆ ಬಂದಾಗ ಫ್ರೆಶ್ ಆಗೋಕೆ ಅಂತ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಬಾಡಿಗೆ ಮನೆ ಮಾಡಿಕೊಂಡಿದ್ರು ಈ ವೇಳೆ ಕಾದು ಕುಳಿತ ಪೊಲೀಸರು ಲಾಕ್ ಮಾಡಿದ್ದಾರೆ ಒಟ್ಟಾರೆ ನೆರೆಯ ರಾಜ್ಯದಿಂದ ಬಂದು ಬೆಂಗಳೂರಲ್ಲಿ ಕೈ ಚಳಕ ತೋರಿಸುತ್ತಿದ್ದವರು ಅಂದರಾಗಿದ್ದು ಈಗ ಪೊಲೀಸರು ನಿಟ್ಟುಸಿರು ಬಿಟ್ಟಿದ್ದಾರೆ ಮುನಿರಾಜು ಕ್ರೈಮ್ ಬ್ಯೂರೋ ನ್ಯೂಸ್ 18 ಕನ್ನಡ ಬೆಂಗಳೂರು ಪಿಎಸ್ಐ ಹಗರಣ ದಿನಕ್ಕೊಂದು ತಿರುವು ಪಡ್ಕೊಳ್ತಾ ಇದೆ ಸ್ಕ್ಯಾಮ್ನಲ್ಲಿ ದೊಡ್ಡ ದೊಡ್ಡ ಕಿಂಗ್ ಪಿನ್ಗಳಿರೋ ಬಗ್ಗೆ HDK ಬಾಂಬ್ ಹಾಕಿದ್ರೆ ಮತ್ತೊಂದು ಕಡೆ ಪೊಲೀಸರ ಕೊರಳಿಗೆ ಈ ಪ್ರಕರಣ ಸುತ್ತಿಕೊಳ್ತಾ ಇದೆ ಮೂಲ ಕಿಂಗ್ ಪಿನ್ ಅವರು ಟಚ್ ಮಾಡೋಕ್ಕಾಗಲ್ಲ ಅವರು ಟಚ್ ಮಾಡಿದ್ರೆ ಸರ್ಕಾರಿ ಉಳಿತದೆ ಪಿಎಸ್ಐ ನೇಮಕಾತಿ ಸ್ಕ್ಯಾಮ್ನಲ್ಲಿ ರಾಜಕೀಯ ದಂಗಲ್ ಸರ್ಕಾರದಲ್ಲಿ ಇದ್ದಾನ ಹಗರಣದ ಕಿಂಗ್ ಪಿನ್ ಒಂದೆಡೆ ಪಿಎಸ್ಐ ಹಗರಣದ ಬಗ್ಗೆ ಸಿಐಡಿ ಪೊಲೀಸರು ತನಿಖೆ ತೀವ್ರಗೊಳಿಸಿದ್ರೆ ಇತ್ತ ಮಾಜಿ ಸಿಎಂ HDK ಸಿಡಿಸಿರೋ ಬಾಂಬ್ ಸಂಚಲನಕ್ಕೆ ಕಾರಣವಾಗಿದೆ ಪಿಎಸ್ಐ ನೇಮಕಾತಿ ಹಗರಣದ ಮೂಲ ಕಿಂಗ್ ಪಿನ್ ಹೆಸರು ಹೇಳಲು ಸರ್ಕಾರಕ್ಕೆ ಸಾಧ್ಯನ ಆತನನ್ನ ಟಚ್ ಮಾಡಿದ್ರೆ ಸರ್ಕಾರ ಉಳಿಯುತ್ತಾ ಅಂತ ಮಾಜಿ ಸಿಎಂ ಕಿಡಿ ಹೊತ್ತಿಸಿದ್ದಾರೆ ಆದರೆ ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿದ ಬಿಜೆಪಿ ನಾಯಕರು HDKಗೆ ಮಾತಿನಲ್ಲೇ ತಿವಿದಿದ್ದಾರೆ ನಡೆದಿದೆಯಲ್ಲ ಪಿಎಸ್ಐ ಇದು ಮೂಲ ಕಿಂಗ್ ಪಿನ್ ಈ ಸರ್ಕಾರಕ್ಕೆ ಹೆಸರಿಡಕ್ಕೆ ಸಾಧ್ಯವಾ ಮೂಲ ಕಿಂಗ್ ಪಿನ್ ಅವರು ಟಚ್ ಮಾಡೋಕ್ಕಾಗಲ್ಲ ಅವರು ಟಚ್ ಮಾಡಿದ್ರೆ ಸರ್ಕಾರಿ ಉಳಿತದೆ ಅದು ಕಿಂಗ್ ಪಿನ್ ಯಾರು ಅಂತ ಹೇಳಿ ಕುಮಾರಸ್ವಾಮಿ ಅವರು ಎವಿಡೆನ್ಸ್ ಕೊಡಲಿ ಅವರು ಸರ್ಕಾರ ಬಿದ್ದೋದ್ರ ಚಿಂತೆ ಇಲ್ಲ ಅವ್ರನ್ನ ಅರೆಸ್ಟ್ ಮಾಡ್ತೀವಿ ಇತ್ತ ಹಗರಣಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ನಾಯಕರು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ ಹಗರಣದಲ್ಲಿ ಸಂಬಂಧಿಕರಿದ್ದರೂ ಸಚಿವ ಅಶ್ವಥ್ ನಾರಾಯಣ್ ರಾಜೀನಾಮೆ ನೀಡದೆ ಸಾಕ್ಷ್ಯ ಕೊಟ್ಟವರಿಗೆ ನೋಟಿಸ್ ಕೊಡ್ತಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅವ್ರನ್ನ ಕರ್ಕೊಂಡು ಹೋಗಿ ಬಿಟ್ಬಿಟ್ಟಿದ್ದಾರೆ ಯಾಕೆ ಬಿಟ್ಟರು ಯಾರು ಇನ್ಫ್ಲೂಯೆನ್ಸ್ ಮೇಲೆ ಬಿಟ್ಟರು ಇವ್ರು ಇನ್ಫ್ಲೂಯೆನ್ಸ್ ಇರಬೇಕಲ್ಲ ಅದಕ್ಕೆ ರಾಜೀನಾಮೆ ಕೊಡುವುದು ಅಂದರೆ ಇನ್ವೆಸ್ಟಿಗೇಷನ್ನು ಎಷ್ಟು ಚುರುಕಾಗಿ ನಡೀತಾ ಇದೆ ನೋಡಿ ಕಣ್ಣು ಮುಂದೆ ಇರುವಂಥ ಸಾಕ್ಷಿ ಅವ್ರಿಗೆ ಕಾಣ್ತಾ ಇಲ್ಲ ಇರಲಾರ್ದನ್ನು ಇವರು ಸುಮ್ಮನೆ ನೋಟಿಸ್ ಕೊಟ್ಕೊಂಡು ಬೇರೆಯವರಿಗೆ ಹರಾಸ್ಮೆಂಟ್ ಮಾಡಬೇಕು ಇದು ಹೆಂಗಾನ ಮಾಡಿ ಅಟೆನ್ಷನ್ ಡೈವರ್ಷನ್ನು ಕಳಿಸಿ ಎಲ್ಲರಿಗೂ ನೋಟಿಸ್ ಕೊಡಿ ಅಶ್ವಥ್ ನಾರಾಯಣ ಅವರು ನಿನ್ನೆ ಮಾತಾಡಿದ್ರು ಅವರಿಗೂ ಕೊಡಿ ಯತ್ನಾಳ್ ಅವರಿಗೂ ಕೊಡಿ
ಬಗೆದಷ್ಟು ಬಯಲಾಗ್ತಿದೆ ಪಿಎಸ್ಐ ನೇಮಕಾತಿ ಕರ್ಮಕಾಂಡ. ಸಾವಿರ ಮಂದಿ ಶಂಕಿತರು, ಸೈಬರ್ ಟೀಮ್ ಆಪರೇಷನ್. ರಾಜಕೀಯ ವಾಕ್ಸಮರ ಒಂದ್ ಕಡೆಯಾದ್ರೆ ತನಿಖೆ ನಡೆಸ್ತಿರೋ ಸಿಐಡಿ ಬಲೆಗೆ ಒಬ್ಬೊಬ್ಬರೇ ಬೀಳ್ತಾ ಇದ್ದಾರೆ. ಈ ಮಧ್ಯೆ ಟೆಕ್ನಿಕಲ್ ಎವಿಡೆನ್ಸ್ ಕಲೆ ಹಾಕಲು ಸ್ಪೆಷಲ್ ಸೈಬರ್ ಅಧಿಕಾರಿಗಳ ಎರಡು ತಂಡ ಫೀಲ್ಡ್ಗಿಳಿದಿದ್ದು ಮೊಬೈಲ್ಗಳಲ್ಲಿನ ರಹಸ್ಯಗಳನ್ನ ಹೊರಹಾಕಿಸುತ್ತಿದ್ದಾರೆ. ಸೈಬರ್ ಕ್ರೈಂ ಟೀಮ್ನಿಂದ ನಿರಂತರ ತನಿಖೆ ನಡೆಯುತ್ತಿದ್ದು ಬರೋಬ್ಬರಿ ಸಾವಿರ ಮಂದಿಯ ಶಾರ್ಟ್ ಲಿಸ್ಟ್ ಸಿದ್ಧಪಡಿಸಿದ್ದು ಎಲ್ಲರ ಸಿಡಿಆರ್ ಮಾಹಿತಿ ಕಲೆ ಹಾಕಲಾಗಿದೆ. ಅಕ್ಟೋಬರ್ 23ರಂದು ನಡೆದ ಪರೀಕ್ಷೆ ಹಿಂದಿನ ದಿನ ಮತ್ತು ಮರುದಿನ ಹೆಚ್ಚು ಆತ್ಮೀಯ ಸಂಪರ್ಕದ ಲಿಸ್ಟ್ ಅನ್ನ ತಂಡ ಸಿದ್ಧ ಮಾಡಿದೆ. ಅಲ್ಲದೆ ಪರೀಕ್ಷೆಯ 20 ದಿನದ ಅಂತರದಲ್ಲಿ ಅನುಮಾನಿತ ಅಭ್ಯರ್ಥಿಗಳ ಜೊತೆ ಈ ಸಾವಿರ ಮಂದಿ ಹೆಚ್ಚೆಚ್ಚು ಸಂಪರ್ಕದಲ್ಲಿದ್ದರು ಎನ್ನಲಾಗಿದೆ. ಬಂಧಿತ ಅಭ್ಯರ್ಥಿಗಳು, ನಾಪತ್ತೆಯಾಗಿರೋ ಅಭ್ಯರ್ಥಿ ಹಾಗೂ ಅನುಮಾನಿತ ಅಭ್ಯರ್ಥಿಗಳ ಪೂರ್ತಿ ಹಿಸ್ಟ್ರಿ ಕೆದಕಲಾಗ್ತಿದೆ. ಕಳಂಕಿತ ಅಭ್ಯರ್ಥಿಗಳಿಂದ ಸಾಕ್ಷ್ಯನಾಶ ಯತ್ನ. ಮೊಬೈಲ್ಗಳನ್ನ ಫ್ಲಾಶ್ ಮಾಡಿ ಕಳ್ಳಾಟ. ಇನ್ನು ಬಂಧಿತ ಎಲ್ಲಾ ಮೊಬೈಲ್ಗಳು ಜಪ್ತಿ ಮಾಡಿರೋ ಸಿಐಡಿಗೆ ಶಾಕ್ ಆಗಿದೆ. ಯಾಕಂದ್ರೆ ಬಂಧಿತ ಅಭ್ಯರ್ಥಿಗಳು ಮೊಬೈಲ್ ಪೂರ್ತಿ ಫ್ಲಾಶ್ ಮಾಡಿ ಡೇಟಾ ಡಿಲೀಟ್ ಮಾಡಿಸಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ಬಂಧಿತ ಅಭ್ಯರ್ಥಿಗಳ ಮೊಬೈಲ್ ರಿಟ್ರೀವ್ ಮಾಡಲು ಎಫ್ಎಸ್ಎಲ್ಗೆ ಕಳುಹಿಸಲಾಗಿದೆ. ಈ ಮಧ್ಯೆ ಬೆಂಗಳೂರಲ್ಲಿ ಸಿಐಡಿಯಿಂದ ಮತ್ತಿಬ್ಬರು ಅಭ್ಯರ್ಥಿಗಳನ್ನ ಬಂಧನ ಮಾಡಲಾಗಿದೆ. ಯಶವಂತ ಗೌಡ ಹಾಗೂ ಮಧು ಎಂಬುವರನ್ನ ಬಂಧಿಸಿದ್ದು ಹೆಚ್ಚಿನ ವಿಚಾರಣೆ ಮಾಡಲಾಗ್ತಿದೆ. ಪ್ರಕರಣದಲ್ಲಿ A14 ಆಗಿದ್ದ ಮಧು ಆರ್ ಪಿಎಸ್ಐನಲ್ಲಿ 12ನೇ ರ್ಯಾಂಕ್ ಪಡೆದಿದ್ದ. ಅದೇ ರೀತಿ ಮತ್ತೊಬ್ಬ ಅಭ್ಯರ್ಥಿ ಯಶವಂತ ಗೌಡ 8ನೇ ರ್ಯಾಂಕ್ ಬಂದ. ಕೇಸ್ ದಾಖಲಾದ ಬಳಿಕ ಇಬ್ಬರೂ ಸಹ ನಾಪತ್ತೆಯಾಗಿದ್ರು. ಇದೀಗ ಇಬ್ಬರು ಅಭ್ಯರ್ಥಿಗಳನ್ನ ಓಎಂಆರ್ ಶೀಟ್ ತಿದ್ದಿದ್ದ ಆರೋಪದಲ್ಲಿ ಬಂಧಿಸಲಾಗಿದೆ. ಇದಲ್ಲದೆ ಅಣ್ಣ ತಮ್ಮ ಇಬ್ಬರು ಅಕ್ರಮದಲ್ಲಿ ಭಾಗಿಯಾಗಿದ್ದು ಎಫ್ಐಆರ್ ದಾಖಲಾಗಿದೆ. ನಾರಾಯಣ ಹಾಗೂ ಆತನ ಸಹೋದರ ನಾಗರಾಜ್ ಎಂಬುವರ ಓಎಂಆರ್ ಮತ್ತು ಕಾರ್ಬನ್ ಶೀಟ್ನಲ್ಲಿ ವ್ಯತ್ಯಾಸ ಕಂಡು ಬಂದಿರೋದ್ರಿಂದ ದೂರು ದಾಖಲಾಗಿದೆ. ಅತ್ತ ಕಲಬುರಗಿಯಲ್ಲೂ ಸಿಐಡಿ ತನಿಖೆ ಚುರುಕು ಪಡೆದಿದ್ದು ಬೆರಳಚ್ಚು ವಿಭಾಗದ ಸಿಪಿಐ ಆನಂದ್ ಮೇತ್ರಿ ಎಂಬುವರನ್ನ ಕೂಡ ಅರೆಸ್ಟ್ ಮಾಡಿ ವಿಚಾರಣೆ ತೀವ್ರಗೊಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, News18 ಕನ್ನಡ. ಸಿಲಿಕಾನ್ ಸಿಟಿಯಲ್ಲಿ ಬೇಸಿಗೆ ಮಳೆ ಆರ್ಭಟ ಮುಂದುವರೆದಿದೆ. ಬಿರುಗಾಳಿ ಸಹಿತ ಭಾರಿ ಮಳೆಗೆ ನಗರದ ಹಲವೆಡೆ ಮರಗಳು ಕರೆದುರುಳಿವೆ. ಹೊಸಕೆರೆಹಳ್ಳಿಯ ಪಿಇಎಸ್ ಕಾಲೇಜ್ ಬಳಿ ಚಲಿಸ್ತಾ ಇದ್ದ ಬಿಎಂಟಿಸಿ ಬಸ್ ಮೇಲೆ ಮರ ಬಿದ್ದಿದೆ. ಸಂಜೆ 5 ಗಂಟೆ ಸುಮಾರಿಗೆ ಘಟನೆ ನಡೆದಿದ್ದು ಯಾವುದೇ ಪ್ರಾಣಾಪಾಯ ಆಗಿಲ್ಲ. ಇನ್ನು ಇಂದು ನಗರದ ಕೋರ್ಮಂಗ್ಲ, ಶಾಂತಿನಗರ, ಹೊಸಕೆರೆಹಳ್ಳಿ, ಅಬ್ಬಿಗೆರೆ ಸೇರಿದಂತೆ 15 ಕಡೆ ಮರಗಳು ಧರೆಗುರುಳಿವೆ. ಇನ್ನು ಬಂಗಾಳ ಕೊಲ್ಲಿ ಮೇಲ್ಮೈ ಸುಳಿಗಾಳಿ ಹಿನ್ನೆಲೆ ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ ಇನ್ನು 5 ದಿನ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ. ದಕ್ಷಿಣದಲ್ಲಿ ಹಲವು ಕಡೆ ಮಳೆಯಾಗುವ ಸಾಧ್ಯತೆಗಳಿವೆ. ಒಂದೆರಡು ಕಡೆ ಗುಡುಗು ಮುಂಚಿತ ಮಳೆ ಅಥವಾ ನೆಲಗಾಳಿ ವೇಗದಿಂದ ಬೀಸುವ ಸಾಧ್ಯತೆಗಳು ಇದೆ. ಈ ರೀತಿಯಾಗಿ ಇದನ್ನು ಮುನ್ನೆಚ್ಚರಿಕೆ ನೀಡಲಾಗಿದೆ. ನಾಳೆಯಿಂದ 4 ದಿನಗಳಿಗೆ ದಕ್ಷಿಣ ಒಳನಾಡಿನಲ್ಲಿ ಕೆಲವು ಕಡೆ ಮಳೆಯಾಗುವ ಸಾಧ್ಯತೆಗಳಿದೆ. ನಾಳೆ ಕೂಡ ಒಂದೆರಡು ಕಡೆ ಗುಡುಗು ಮುಂಚಿತ ಮಳೆ ಮುನ್ನೆಚ್ಚರಿಕೆಯೂ ನೀಡಲಾಗಿದೆ. ಕರಾವಳಿಯಲ್ಲಿ ಇವತ್ತಿಂದ 3 ದಿನಕ್ಕೆ ಎಲ್ಲ ಜಿಲ್ಲೆಗಳಲ್ಲೂ ಕೆಲವು ಕಡೆ ಮಳೆಯಾಗುವ ಸಾಧ್ಯತೆಗಳಿದೆ. ಇವತ್ತು ಮತ್ತು ನಾಳೆ ಒಂದೆರಡು ಕಡೆ ಗುಡುಗು ಮುಂಚಿತ ಮಳೆ ಮುನ್ನೆಚ್ಚರಿಕೆಯೂ ನೀಡಲಾಗಿದೆ. ನಮ್ಮ ಬೆಂಗಳೂರು ಮುಂದುವರಿಯುತ್ತೆ, ಚಿಕ್ಕ ಬ್ರೇಕ್ ಆದ್ಮೇಲೆ. ಇದಾಗಿತ್ತು ಇವತ್ತಿನ ನಮ್ಮ ಬೆಂಗಳೂರು. ನೋಡ್ತಾರಿ News18 ಕನ್ನಡ. ಜಾಲ ನಮ್ಮದು, ಬಲಾನ್.